ಇಂದು ನಾನು ಸಾಂಬಾರ್ ಪುಡಿ ಮಾಡುವ ವಿಧಾನವನ್ನು ಹೇಳ್ತೇನೆ. ಇಲ್ಲಿ ನಾನು 2 ಚಮಚ ತೆಂಗಿನ ಎಣ್ಣೆಯನ್ನ ತಗೊಂಡಿದ್ದೇನೆ. ಎಣ್ಣೆ ಬಿಸಿಯಾಗಿದೆ. ಈಗ ಇದಕ್ಕೆ 1 1/2 ಹಿಡಿಯಷ್ಟು ಕೊತ್ತಂಬರಿ ಹಾಗೂ 1 1/2 ಹಿಡಿಯಷ್ಟು ಜೀರಿಗೆ, 1 1/2 ಚಮಚದಷ್ಟು ಸಾಸಿವೆ, ಮೆಂತೆ ಹಾಗೂ ಪೆಪ್ಪರ್ ಕಾಳನ್ನ 10-15 ಪೆಪ್ಪರ್ ಕಾಳುಮೆಣಸನ್ನ ಹಾಕಿಕೊಂಡಿದ್ದೇನೆ. ಹಾಗೆ 5-6 ಗರಿ ಕರಿಬೇವು ಸೊಪ್ಪನ್ನ ತಗೊಂಡಿದ್ದೇನೆ. ಇಲ್ಲಿ ಕಡಲೆಬೇಳೆ 1/3 ಚಮಚದಷ್ಟು ಕಡಲೆಬೇಳೆ ಹಾಗೂ 2 ಚಮಚದಷ್ಟು ಉದ್ದಿನ ಬೇಳೆಯನ್ನ ತಗೊಂಡಿದ್ದೇನೆ. ಈ ಬಿಸಿಯಾದ ಎಣ್ಣೆಯಲ್ಲಿ ಈಗ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆಯನ್ನ ಹುರಿದುಕೊಳ್ಳೋಣ. ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಒಂದು ಸ್ವಲ್ಪ ಕೆಂಪಗೆ ಹುರಿದುಕೊಳ್ಬೇಕು. ಈಗ ಇದಕ್ಕೆ ಕೊತ್ತಂಬರಿ, ಜೀರಿಗೆ, ಮೆಂತೆ, ಸಾಸಿವೆ ಹಾಗೂ ಕಾಳುಮೆಣಸು, ನಂತರ ಕರಿಬೇವು ಇದಿಷ್ಟನ್ನು ಹಾಕಿ ಅದನ್ನು ಚೆನ್ನಾಗಿ ನಾವು ಹುರಿದುಕೊಳ್ಳೋಣ. ಇದನ್ನು ಘಮ್ ಎನ್ನುವವರೆಗೆ ಅದನ್ನು ಹುರಿದುಕೊಳ್ಬೇಕು. ನಂತರ ಅದನ್ನು ಒಂದು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಅದು ಚೆನ್ನಾಗಿ ತಣಿಬೇಕು. ಈಗ ಮೆಣಸನ್ನು ಹುರಿಲಿಕ್ಕೆ 1 ಚಮಚದಷ್ಟು ಎಣ್ಣೆಯನ್ನು ಹಾಕಿದ್ದೇನೆ. ಈಗ ಇದಕ್ಕೆ ಬ್ಯಾಡಗಿ ಮೆಣಸು 2 1/2 ಹಿಡಿಯಷ್ಟು ಬ್ಯಾಡಗಿ ಮೆಣಸನ್ನು ಹಾಕಿದೆ. ಇದನ್ನು ಸಣ್ಣ ಉರಿಯಲ್ಲಿ ಇದನ್ನು ಹುರಿದುಕೊಳ್ಬೇಕು. ಅದು ಗರಿ ಗರಿ ಆಗುವ ಹಾಗೆ ಅದನ್ನು ಹುರಿದುಕೊಳ್ಬೇಕು. ಇದನ್ನು ಚೆನ್ನಾಗಿ ಗರಿ ಗರಿ ಆದ ನಂತರ ಈ ಮೆಣಸನ್ನು ಸ್ವಲ್ಪ ಪುಡಿ ಮಾಡಿ ಆ ಹುರಿದಿಟ್ಟ ಸಾಮಾನುಗಳನ್ನು ಸೇರಿಸಿ ಅದಕ್ಕೆ ಚೆನ್ನಾಗಿ ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಳ್ಬೇಕು. ಈ ರೀತಿಯಲ್ಲಿ ಮೆಣಸನ್ನು ಅದು ಉಬ್ಬಿಕೊಳ್ತದೆ. ಉಬ್ಬಿಕೊಳ್ಳುವ ರೀತಿಯಲ್ಲಿ ಅದನ್ನು ಹುರಿದುಕೊಂಡದನ್ನು ಹೀಗೆ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇವೆ. ಇದು ಚೆನ್ನಾಗಿ ತಣದ ನಂತರ ಮಿಕ್ಸಿಯಲ್ಲಿ ಪುಡಿ ಮಾಡಿಟ್ಕೊಳ್ಬೇಕು. ಸಾಂಬಾರು ಮಾಡಬೇಕಾದ್ರೆ ನಾವು ತರಕಾರಿಯನ್ನು ಬೇಯಿಸುವಾಗ ಸ್ವಲ್ಪ ಉಪ್ಪು ಹುಳಿ ಅದನ್ನು ಸೇರಿಸಿಕೊಂಡು ಬೇಕಿದ್ದಲ್ಲಿ ಬೆಲ್ಲನೂ ಹಾಕ್ಕೊಳ್ಬೋದು. ಮೆಂದ ಹೋಳಿಗೆ ನಂತರ ಇದಕ್ಕೆ ಈ ಸಾಂಬಾರ್ ಪುಡಿಯನ್ನು ತೆಂಗಿನಕಾಯಿ ಜೊತೆ ತೆಂಗಿನಕಾಯಿನ ಅರೆದು ಅದಕ್ಕೆ ಪುಡಿಯನ್ನು ಸೇರಿಸಿಕೊಂಡು ಮಾಡಬಹುದು. ಅಥವಾ ಖಾಲಿ ಪುಡಿ ಹಾಕಿಯೂ ಸಹ ಸಾಂಬಾರು ಮಾಡ್ಬೋದು. ಒಗ್ಗರಣೆ ಮಾಡುವಾಗ ಸಾಸಿವೆ, ಕರಿಬೇವಿನ ಜೊತೆ ಸ್ವಲ್ಪ ಇಂಗಿನ ಪುಡಿಯನ್ನು ಸೇರಿಸಿ ಒಗ್ಗರಿಸಿದರೆ ಇಡ್ಲಿಗೆ ಸಾಂಬಾರಾಗಿಯೂ ಊಟಕ್ಕೆ ಸಾಂಬಾರಾಗಿಯೂ ಅದನ್ನು ಬಳಕೆ ಮಾಡ್ಬೋದು.